ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಭಾರತ್ ಜೋಡೋ ಯಾತ್ರೆಗೆ ಹೋಗ್ತಾರೋ ಅಲ್ಲೆಲ್ಲ ಜನಸಾಗರ ಸಿನಿಮಾ ನಟರು ಅವ್ರ ಹಿಂದೆ ಬರ್ತಾರೆ ಆಂದೋಲನ ಜೀವಿಗಳವ್ರ ಜೊತೆ ಬರ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳವ್ರ ಜೊತೆ ಓಡಾಡ್ತಾರೆ ಇತರ ಧರ್ಮ ಮುಖಂಡರು ಅವ್ರ ಜೊತೆ ಸುತ್ತಾಡ್ತಾರೆ ಎಲ್ಲಿ ನೋಡಿದಲ್ಲಿ ಜನ ಕಂಡ ಕಂಡಲ್ಲಿ ಇವರ ರೋಡ್ ಶೋ ನಡೆಯುತ್ತೆ ರಾಹುಲ್ ಗಾಂಧಿನ ಕಂಡು ಬಿಕ್ಕಿ ಬಿಕ್ಕಿ ಜನ ಆಡ್ತಾರೆ ಮಕ್ಕಳನ್ನ ರಾಹುಲ್ ಗಾಂಧಿ ಅವರು ಎತ್ಕೋತಾರೆ ಏನಿಲ್ಲದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ರಾಹುಲ್ ಗಾಂಧಿಯವರ ಜೈತ್ರ ಯಾತ್ರೆ ನಮಗೆ ನಿತ್ಯ ಕಾಣಿಸ್ತಾ ಇದೆ ಯಾವ ಮಟ್ಟಿಗೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಅಂದರೆ ಅದರಂಥ ವಿಜೃಂಭಣೆಯನ್ನು ಸತ್ಯದ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ವಿಡಂಬನೆ ಎನ್ನುವ ಹಾಗೆ ಇತ್ತೀಚೆಗೆ ನಡೆದಂಥ ಆರು ರಾಜ್ಯಗಳ ಉಪವಿಧಾನಸಭಾ ಚುನಾವಣೆಗಳ ಏಳು ಕ್ಷೇತ್ರಗಳ ಫಲಿತಾಂಶವನ್ನು ನೋಡಿದಾಗ ಹಾಗಾದರೆ ರಾಹುಲ್ ಗಾಂಧಿ ಸಾಧಿಸಿದ್ದೇನು ಭಾರತ ಜೋಡೋ ಯಾತ್ರೆಯಲ್ಲಿ ಇವರು ಜೋಡಿಸಿದ್ದೇನು ಜನರ ಜೊತೆ ಸಂವಹನ ಮಾಡಿದ್ದೇನು ಅವರಿಂದ ವಿಶ್ವಾಸಾರ್ಹತೆ ಗಳಿಸಿದ್ದೇನು ಈ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಣ್ತಾ ಇದೆ ಏಕೆಂದರೆ ಏಳು ಉಪಸಭಾ ವಿಧಾನಸಭಾ ಚುನಾವಣೆಗಳಲ್ಲಿ ನಾಲ್ಕರಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿದೆ ಒಂದರಲ್ಲಿ ಆರ್ ಜೆ ಡಿ ಗೆದ್ದಿದೆ ಇನ್ನೊಂದರಲ್ಲಿ ಟಿ ಆರ್ ಎಸ್ ಗೆದ್ದಿದೆ ತೆಲಂಗಾಣದಲ್ಲಿ ಒಂದರಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆದ್ದಿದ್ದಾರೆ ಅಂದರೆ ಒಟ್ಟು ಕಾಂಗ್ರೆಸ್ಸು ಎಲ್ಲಿಯೂ ತನ್ನ ಅಸ್ತಿತ್ವವನ್ನೇ ತೋರಿಸಿಲ್ಲ ಯಾವ ತೆಲಂಗಾಣದಲ್ಲಿ ಮುನ್ಗೋಡೆ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ಇವರು ಚುನಾವಣೆಗೆ ಉಪ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಪರ್ಧಿಸಿದ್ರು ಅಲ್ಲಿ ಕೇವಲ ಮತ್ತು ಕೇವಲ ಹತ್ತು ಪರ್ಸೆಂಟ್ ಮತಗಳನ್ನು ಮಾತ್ರ ತೆಗೆದುಕೊಂಡು ಮೂಲಕ ರಾಹುಲ್ ಗಾಂಧಿಯವರ ಯಾತ್ರೆಯ ಫಲಶ್ರುತಿ ಏನು ಅಂತ ಹೇಳಿದ್ದಾರೆ ಅಲ್ಲಿ ಗೆದ್ದಿರುವಂಥ ಟಿ ಆರ್ ಎಸ್ ಪಕ್ಷದ ಗೆಲುವಿನ ಅಭ್ಯರ್ಥಿ ಯಾರಿದ್ದಾರೆ ಅವರು ತೊಂಬತ್ತೈದು ಸಾವಿರ ಮತಗಳನ್ನು ಪಡೆದಿದ್ದಾರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಎಂಬತ್ತೈದು ಸಾವಿರ ಮತಗಳನ್ನು ಪಡೆದಿದ್ದಾರೆ ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಕೇವಲ ಮತ್ತು ಕೇವಲ ಇಪ್ಪತ್ತ್ಮೂರು ಸಾವಿರ ಮತಗಳನ್ನು ಮಾತ್ರ ತೆಗೆದುಕೊಳ್ತಾರೆ ಅಂದರೆ ಯಾವ ಕಾಂಗ್ರೆಸ್ ಸೀಟಿನಿಂದ ಇವರು ಗೆದ್ದಿದ್ರೋ ಆ ಸೀಟನ್ನು ಕೂಡ ಇವರು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಈಚೆಗೆ ಭಾರತೀಯ ಜನತಾ ಪಕ್ಷ ಯಾವ ಉತ್ತರ ಪ್ರದೇಶದ ಲಖೀಂಪುರ್ ಖೇರಿಯಲ್ಲಿ ಇನ್ನಿಲ್ಲದ ಹಾಗೆ ನಮ್ಮ ರಾಕೇಶ್ ಸಿಂಗ್ ಟಿಕಾಯತ್ ಓಡಾಡಿ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರವನ್ನು ಕೆಡಬೇಕು ಅಂತ ಓಡಾಡಿದರು ಅಲ್ಲಿಯ ಗೋಲಾ ಎನ್ನುವಂಥ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸಿದೆ ಇನ್ನು ಹರಿಯಾಣದಲ್ಲಿ ಗೆಲುವನ್ನು ಸಾಧಿಸಿದೆ ಆಯಿತಾ ಉತ್ತರ ಪ್ರದೇಶದಲ್ಲಿ ಗೆಲುವನ್ನು ಸಾಧಿಸಿದೆ ಬಿಜು ಜನತಾದಳ ಇರುವಂಥ ಒರಿಸ್ಸಾದಲ್ಲಿ ಗೆಲುವನ್ನು ಸಾಧಿಸಿದೆ ಅಂದರೆ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವರ ಚಹರೆಯನ್ನು ಇಟ್ಕೊಂಡು ನಡೆಸಿದಂಥ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಏಳರಲ್ಲಿ ನಾಲ್ಕು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಮುನ್ಸೂಚನೆಯನ್ನು ನೀಡಿದೆ ಫಲಿತಾಂಶದ್ದು ಅಂದರೆ ಇದು ಮುನ್ನುಡಿಯನ್ನು ಹಾಡಿದೆ ಅದಕ್ಕಿಂತ ಮಜಾ ಏನಂದರೆ ಈ ಬಾರಿ ಉಪ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳಲಾರದೆ ನೇರವಾಗಿ ಭಾರತೀಯ ಜನತಾ ಪಕ್ಷ ಸ್ಪರ್ಧೆಗೆ ಇಳಿದದ್ದು ನೋಡಿ ಬಿಹಾರದಲ್ಲಿ ನೋಡಿ ಗೋಪಾಲ್ಗಂಜ್ನಲ್ಲಿ ಇನ್ನಿಲ್ಲದ ಹಾಗೆ ಉಪಟಳವನ್ನು ಕೊಡ್ತು ಲಾಲು ಯಾದವ್ ಅವರ ಸರ್ಕಾರ ತೇಜಸ್ವಿ ಯಾದವ್ ಅವರ ಸರ್ಕಾರ ನಿತೀಶ್ ಕುಮಾರ್ ಅವರ ಸರ್ಕಾರ ಮಾರಕಾಸ್ತ್ರಗಳನ್ನು ಬಳಸಲಾಯಿತು ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿತ್ತು ಮತ ಮಾಡಲಿಕ್ಕೆ ಬರುವ ಜನರನ್ನು ಹೆದರಿಸಲಾಗ್ತಾ ಇತ್ತು ಅಂಥ ಕ್ಷೇತ್ರದಲ್ಲಿ ಗೋಪಾಲ್ಗಂಜು ಅನ್ನುವಂಥ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸಿದೆ ಅಲ್ಲಿ ಮೈತ್ರಿಕೂಟ ಇದೆ ಒಂದು ಕಡೆ ನಿತೀಶ್ ಕುಮಾರ್ ಇದ್ದಾರೆ ಮತ್ತೊಂದು ಕಡೆ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ಇದ್ದಾರೆ ಅಲ್ಲಿ ಸ್ವತಃ ಸರ್ಕಾರವನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷವನ್ನು ಮಣಿಸಲಿಕ್ಕೆ ತೇಜಸ್ವಿ ಯಾದವ್ಗಾಗಲಿ ನಿತೀಶ್ ಕುಮಾರ್ಗಾಗಲೂ ಸಾಧ್ಯ ಆಗಲಿಲ್ಲ ಅಂದರೆ ಭಾರತೀಯ ಜನತಾ ಪಕ್ಷ ತನ್ನ ಮಿಂಚಿನ ಓಟವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಐವತ್ತು ಪರ್ಸೆಂಟ್ ಮತಗಳನ್ನು ಯಾವ ತೆಲಂಗಾಣದಲ್ಲಿ ಕಳೆದ ಬಾರಿ ಪಡೆದಿತ್ತು ಭಾರತೀಯ ಕಾಂಗ್ರೆಸ್ ಪಕ್ಷ ಅದು ಈ ಬಾರಿ ಕೇವಲ ಮತ್ತು ಕೇವಲ ಹತ್ತು ಪರ್ಸೆಂಟ್ ಮತಗಳನ್ನು ಗಳಿಸಿದೆ ತನ್ಮೂಲಕ ಜನರ ವಿಶ್ವಾಸ ವಿಶ್ವಾಸಾರ್ಹತೆ ಕುಂದಿ ಹೋಗಿದೆ ಅಂತ ಅರ್ಥ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾರೆ ಹಾಗಾದರೆ ರಾಹುಲ್ ಗಾಂಧಿಯವರ ಈ ಪ್ರವಾಸದ ಈ ದಂಡಯಾತ್ರೆಯ ಈ ಜೈತ್ರ ಯಾತ್ರೆಯ ಅರ್ಥ ಏನು ಅಂತ ದಯವಿಟ್ಟು ಅವ್ರು ತಿಳಿಸಿಬಿಟ್ರೆ ನಮ್ಮ ಮತದಾರರಿಗೆ ಒಂದು ದೊಡ್ಡದಾದಂಥ ಉಪಕಾರವನ್ನು ಮಾಡಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ